ಆನಂದ್ ಸಿಂಗ್ ನೀಡ್ತಿರೋ ಮುನ್ಸೂಚನೆ ಏನು? ಆನಂದ್ ಸಿಂಗ್ ಹಿಂದೆ ಬೀಳುತ್ತಾ 15 ವಿಕೆಟ್, 3 ದಿನಗಳ ಬೆಳವಣಿಗೆ ಸರ್ಕಾರ ಕೆಡವುತ್ತಾ? ಬೊಮ್ಮಾಯಿ ಸಂಪುಟ ಸದಸ್ಯ ಆನಂದ್ ಸಿಂಗ್ ರಾಜೀನಾಮೆ ಮಾತಾಡುತ್ತಿದ್ದಾರೆ. ಆನಂದ್ ಸಿಂಗ್ ನೀಡುತ್ತಿರುವ ಸುಳಿವು ಬೊಮ್ಮಾಯಿ ಸರ್ಕಾರವನ್ನೇ ಶೇಕ್ ಮಾಡುವಂತಿದೆ. ಆನಂದ್ ಸಿಂಗ್ ಬಳಿಕ ಕನಿಷ್ಠ 16 ಮಂದಿ ರಾಜೀನಾಮೆ ನೀಡುತ್ತಾರೆ. ಆ 3 ದಿನಗಳ ಬದಲಾವಣೆ ಬೊಮ್ಮಾಯಿ ಭವಿಷ್ಯ ಬದಲಿಸ್ತಾ. ಏನಿದು ಸಿಂಗ್ ಸುಳಿವು ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ರಾಜಕೀಯ ಜೀವನ ಮುಗಿಸೋ ಮಾತಾಡಿದ್ದೇಕೆ ಸಿಂಗ್? ನನ್ನ ರಾಜಕೀಯ ಜೀವನ ಇಲ್ಲಿಂದ ಪ್ರಾರಂಭವಾಗಿತ್ತು. ಇದೇ ದೇವಸ್ಥಾನದಿಂದಲೇ ರಾಜಕೀಯ ಜೀವನ ಆರಂಭಿಸಿದೆ. ನನಗೆ ಗೊತ್ತಿಲ್ಲ, ನನ್ನ ರಾಜಕೀಯ ಅಂತ್ಯವೂ ಇಲ್ಲಿಂದಲೇ ಆಗಬಹುದು ಎಂದು ಆನಂದ್ ಸಿಂಗ್ ಹೇಳುತ್ತಿದ್ದಾರೆ. ಈ ಮೂಲಕ ಇನ್ನು ಕೆಲವೇ ದಿನಗಳಲ್ಲಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ನೀಡುವ ಸುಳಿವು ನೀಡುತ್ತಿದ್ದಾರೆ ಆನಂದ್ ಸಿಂಗ್. ನಿಮಗೆ ಗೊತ್ತಿರಲಿ, JDS ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡವು ಆಪರೇಷನ್ ಭಾಗವಾಗಿ ಮೊದಲು ಅಂದರೆ 2019 ಜುಲೈ 1 ರಾಜೀನಾಮೆ ನೀಡಿದ್ದೆ ಆನಂದ್ ಸಿಂಗ್. ಸದ್ಯ ಬೊಮ್ಮಾಯಿ ಸರ್ಕಾರ ಕೆಡವೋದಕ್ಕೂ ಆನಂದ್ ಸಿಂಗ್ ಮೊದಲು ಆಟ ಆರಂಭಿಸಿದ್ರ? ಇಂಥ ಅನುಮಾನಕ್ಕೆ ಕಾರಣ ರಮೇಶ್ ಬಂಡಾಯ. ಆನಂದ್ ಸಿಂಗ್ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರಾ 15 ಶಾಸಕರು? ಆನಂದ್ ಸಿಂಗ್ ಬಳಿಕ 2019 ಜುಲೈ 6 ಒಂದೇ ಸಲ 16 ಮಂದಿ ಶಾಸಕರು ಹೇಗೆ ರಾಜೀನಾಮೆ ನೀಡಿದ್ರೋ ಅದೇ ಸ್ಟೈಲ್ನಲ್ಲೇ ಸಿಂಗ್ ರಿಸೈನ್ ಕೊಟ್ಟ 3-4 ದಿನಗಳ ಬಳಿಕ ಬೊಮ್ಮಾಯಿ ಸರ್ಕಾರದ 15 ಮಂದಿ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಟೀಮ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಒಂದಾಗಿ ಕನಿಷ್ಠ 15 ಮಂದಿ ರಾಜೀನಾಮೆಯ ಚರ್ಚೆ ಆರಂಭಿಸಿದ್ದಾರೆ. ಇದೆಲ್ಲವನ್ನು ನೋಡುತ್ತಿದ್ದರೆ ಸಿಂಗ್ ಆರಂಭಿಸೋ ಆಪರೇಷನ್ಗೆ ರಮೇಶ್ ಜಾರಕಿಹೊಳಿ ಟೀಮ್ ಅಂತ್ಯ ಹಾಡುತ್ತಾ ಅನ್ನೋ ಅನುಮಾನ ಮೂಡುತ್ತಿದೆ. ನಮ್ಮನ್ನು ಕಾಪಾಡುವವರೇ ಇರೋದಿಲ್ಲ ಅಂತಿರೋದೇಕೆ ಸಿಂಗ್? ಯಾವ BSY ಅವರನ್ನು ನಂಬಿ BJP ಸೇರಿದ್ರೋ ಅದೇ ಯಡಿಯೂರಪ್ಪನವರೇ ಇಲ್ಲದ ಮೇಲೆ ನಾವೇಕೆ ಅಲ್ಲಿರಬೇಕು ಅನ್ನೋ ಧಾಟಿಯಲ್ಲಿ ಆನಂದ್ ಸಿಂಗ್ ಮಾತಾಡುತ್ತಿದ್ದಾರೆ. ಈ ಮಾತು BSY BJP ತೊರೆಯುತ್ತಾರೆ ಅನ್ನೋ ಸುಳಿವು ನೀಡುತ್ತಿದೆ. BSY BJP ತೊರೆಯೋದಾದರೆ ಅವರ ಬೆಂಬಲಿಗರು ಹಾಗೂ ಸಿದ್ದು ಸೇನೆ ಏನು ಮಾಡುತ್ತದೆ? ಆನಂದ್ ಸಿಂಗ್, ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಎಲ್ಲವೂ ಒಂದಾಗಿ BSY ಜೊತೆ ಹೊಸ ಪಕ್ಷ ಕಟ್ಟುತ್ತಾರಾ? ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಾರಾ? ಏನಿದು ಆನಂದ್ ಸಿಂಗ್ ಮಾತಿನ ಮರ್ಮ? ಬೊಮ್ಮಾಯಿ ಸರ್ಕಾರ ಇನ್ನೆಷ್ಟು ದಿನ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.